Hey guys, welcome to Vedant Patishala. ನಮ್ಮ ವೇದಾಂತ್ ಪಾಠಶಾಲೆ ಕಡೆಯಿಂದ ಭಾಷಾಂತರಕ್ಕೆ ಸಂಬಂಧಿಸಿದ ಹಾಗೆ ನಾನು ಎರಡು ಪುಸ್ತಕಗಳನ್ನ ಬಿಡುಗಡೆ ಮಾಡಿದ್ದೀನಿ. ಮೊದಲನೇ ಪುಸ್ತಕದಲ್ಲಿ ಭಾಷಾಂತರ ಹಾಗೂ ಸಾರಾಂಶ ಬರವಣಿಗೆಯನ್ನು ನೋಡ್ತೀರ. ಇದರಲ್ಲಿ 1000 ಶಬ್ದಕೋಶಗಳನ್ನ ಕೊಡಲಾಗಿದೆ. ಹಾಗೆ ಇದರಲ್ಲಿ ನಾನು ನಿಮ್ ಜೊತೆ ರೀಸೆಂಟ್ ಆಗಿ ಆಗಿರೋ ಪರೀಕ್ಷೆಗಳಲ್ಲಿ ಬಂದಂತಹ ಟ್ರಾನ್ಸ್ಲೇಷನ್ಗೆ ಸಂಬಂಧಿಸಿದ ಪ್ರಶ್ನೆಗಳನ್ನು ಕೂಡ ಬಿಡಿಸಿದ್ದೀನಿ. ನಮ್ಮ ಎರಡನೇ ಪುಸ್ತಕ ಇನ್ನು ನಾನು ರೀಸೆಂಟ್ ಆಗಿ ರಿಲೀಸ್ ಮಾಡಿದ್ದೀನಿ. ಈ ಪುಸ್ತಕದಲ್ಲಿ ನಾನು ಹೇಗೆ ನೀವು ವಾಕ್ಯ ರಚನೆ ಮಾಡಬೇಕಾಗತ್ತೆ, ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ನ ಫ್ಲೋ ಚಾರ್ಟ್ ರೀತಿಯಲ್ಲಿ ಹೇಗೆ ಬರೆದು ಪ್ರಾಕ್ಟೀಸ್ ಮಾಡಬಹುದು ಅಂತ ಹೇಳ್ಕೊಟ್ಟಿದ್ದೀನಿ. ಎರಡು ಪುಸ್ತಕಗಳಲ್ಲಿ ನೀವು ಬೇರೆ ರೀತಿಯಾಗಿರುವಂತಹ ವೊಕ್ಯಾಬ್ಯುಲರಿಗಳನ್ನ ನೋಡಬಹುದಾಗಿದೆ. ಎರಡು ಪುಸ್ತಕಗಳಲ್ಲಿ ಇಂಗ್ಲಿಷ್ ಗ್ರಾಮರ್ ನ ಡೀಟೇಲ್ಸ್ ಅನ್ನ ನಾನು ನಿಮಗೆ ಪ್ರೊವೈಡ್ ಮಾಡಿದ್ದೀನಿ. ಈ ಎರಡು ಪುಸ್ತಕಗಳಿಂದ ನಿಮ್ಗೆ ಹತ್ತತ್ರ 200 ಪ್ರಶ್ನೆಗಳು ಸಿಗ್ತವೆ ಪ್ರಾಕ್ಟೀಸ್ ಮಾಡೋದಕ್ಕೆ. ಸೊ ಹಾಗಾಗಿ ನೀವೇನಾದ್ರೂ PSA ಪರೀಕ್ಷೆಗೆ ತಯಾರಿ ನಡೆಸ್ಕೊಳ್ತಾ ಇದ್ದೀರಾ, ಪೇಪರ್ ಒನ್ ಏನಾದ್ರೂ ನಿಮ್ಗೆ ಕಷ್ಟ ಆಗ್ತಿದೆ ಅಂತಿದ್ದಲ್ಲಿ ನಮ್ಮ ಪುಸ್ತಕವನ್ನ ಖರೀದಿ ಮಾಡಿ ನಿಮ್ಮ ಪರೀಕ್ಷೆಗೆ ಇನ್ನಷ್ಟು ಉತ್ತಮ ರೀತಿಯಲ್ಲಿ ಈ ಪುಸ್ತಕದಲ್ಲಿರುವಂತಹ ಪ್ರಶ್ನೆಗಳಿಂದ ತಯಾರಿಯನ್ನ ನಡೆಸ್ಕೊಳ್ಳಿ. ಪುಸ್ತಕವನ್ನ ಖರೀದಿ ಮಾಡೋದಕ್ಕೆ ಇಲ್ಲಿ ಕಾಣ್ತಾ ಇರುವಂತಹ ಮೊಬೈಲ್ ಸಂಖ್ಯೆಗೆ ನಿಮ್ಮ ವಿಳಾಸವನ್ನ ವಾಟ್ಸ್ಆಪ್ ಅಥವಾ ಟೆಲಿಗ್ರಾಮ್ ಮುಖಾಂತರ ಕಳಿಸ್ಕೊಳ್ಳಿ. ಇಂಡಿಯಾ ಪೋಸ್ಟ್ ಮುಖಾಂತರ ನಾನು ನಿಮಗೆ ಪುಸ್ತಕವನ್ನ ಕಳಿಸ್ತೀನಿ. ಇವತ್ತಿನ ಸೆಷನ್ ಅಲ್ಲಿ ನಾನು ನಿಮ್ ಜೊತೆ ಯೋಜನಾ ಮ್ಯಾಗಝಿನ್ ಇಂದ ತಗೊಂಡ್ ಬಂದಿರುವಂತಹ ಒಂದು ಇಂಗ್ಲಿಷ್ ಪ್ಯಾರಾಗ್ರಾಫ್ ನ ಕನ್ನಡ ಭಾಷೆಗೆ ಹೇಗೆ ಅನುವಾದ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೀಮ್ಸ್ ಲಿಟಲ್ ಬಿಟ್ ಲೆಂತಿ, ವಾಕ್ಯಗಳು ನೋಡೋದಕ್ಕೆ ಬಹುಶಃ ಲೆಂತಿ ಅಥವಾ ದೊಡ್ಡದಿದೆ ಅಂತ ಅನ್ನಿಸ್ಬಹುದು. ಇದರಲ್ಲಿ ನಾನು ನಿಮ್ಗೆ ಆಬ್ಜೆಕ್ಟ್ ರೈಟಿಂಗ್ ಅನ್ನ ಹೇಳ್ಕೊಡ್ತೀನಿ, ಹಾಗೆ ಹೇಗೆ ನೀವು ಅರ್ಥ ಮಾಡಿಕೊಂಡು ವಾಕ್ಯ ರಚನೆ ಮಾಡ್ಬೇಕು ಅಂತ ಕೂಡ ಹೇಳ್ಕೊಡ್ತೀನಿ. ಒಮ್ಮೆ ಓದ್ಬಿಡೋಣ ಏನಿದೆ ಅಂತ. ಆ ಕ್ಯಾಶ್ಲೆಸ್ ಎಕಾನಮಿ ರನ್ಸ್ ಆನ್ ಕ್ರೆಡಿಟ್ ಆರ್ ಡೆಬಿಟ್ ಕಾರ್ಡ್ಸ್, ಎಲೆಕ್ಟ್ರಾನಿಕ್ ಫಂಡ್ ಟ್ರಾನ್ಸ್ಫರ್ ಆರ್ ಆನ್ಲೈನ್ ಶಾಪಿಂಗ್ ಇನ್ಸ್ಟೆಡ್ ಆಫ್ ಕ್ಯಾಶ್. ದ ಐಡಿಯಾ ಆಫ್ ಅ ಕ್ಯಾಶ್ಲೆಸ್ ಎಕಾನಮಿ ಈಸ್ ಆಕ್ಚುಯಲಿ ಅ ರೆವಲ್ಯೂಷನ್ ಫ್ರಮ್ ದ ಫಿಯೆಟ್ ಮನಿ ಟು ಡಿಜಿಟಲ್ ಮನಿ, ಜನರಲಿ ಅಡಾಪ್ಟೆಡ್ ವಿತ್ ದ ಮೇನ್ ಏಮ್ ಆಫ್ ಕರ್ವಿಂಗ್ ದ ಫ್ಲೋ ಆಫ್ ಬ್ಲಾಕ್ ಮನಿ ಅಂಡ್ ಇನ್ಕ್ರೀಸಿಂಗ್ ಟ್ರಾನ್ಸ್ಪರೆನ್ಸಿ ಆಫ್ ದ ಫ್ಲೋ ಆಫ್ ಕ್ಯಾಶ್. ಆಲ್ ಟ್ರಾನ್ಸಾಕ್ಷನ್ಸ್ ಆರ್ ಮೇಡ್ ವಿತ್ ಕಾರ್ಡ್ಸ್ ಆರ್ ಥ್ರೂ ಡಿಜಿಟಲ್ ಮೀನ್ಸ್, whether one has to pay bills, buy fruits or to take a bus or taxi ride. Okay, so cashless economy, digital economy, ಇದಕ್ಕೆ ಸಂಬಂಧಿಸಿದ ಹಾಗಿನ ಪ್ರಶ್ನೆ ಇದು. ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅನ್ನ ಜಾಯಿನ್ ಆಗಿಲ್ಲ ಅಂತ ಇದ್ದಲ್ಲಿ ಈಗಲೇ ಜಾಯಿನ್ ಆಗಿ ಅದರಲ್ಲಿ ನಿಮ್ಮ ಪರೀಕ್ಷೆಗೆ ಉಪಯೋಗ ಆಗುವಂತಹ ಮಾಹಿತಿಗಳನ್ನ ಕಳಿಸ್ತಾ ಇರ್ತೀವಿ. ಹಾಗೆ ನಮ್ಮ ಚಾನೆಲ್ ನ ಕಡೆಯಿಂದ ಅಪ್ಲೋಡ್ ಆಗುವಂತಹ ನಮ್ಮ ವಿಡಿಯೋಗಳ ಮೊದಲ ಲಿಂಕ್ ನಿಮ್ಗೆ ಅಲ್ಲಿ ಸಿಗುತ್ತೆ. ಸೊ ಹಾಗಾಗಿ ನೀವು ನಮ್ಮ ಟೆಲಿಗ್ರಾಮ್ ಗ್ರೂಪ್ ಗೆ ಜಾಯಿನ್ ಆಗಿ ಸೊ ದಟ್ ಯು ವಿಲ್ ಬಿ ಅಪ್ಡೇಟೆಡ್. ಕ್ಯಾಶ್ಲೆಸ್ ಎಕಾನಮಿ ಅಂತ ಹೇಳಿದ್ದಾರೆ. ಕ್ಯಾಶ್ ಅಂದ್ರೆ ನಗದು, ಲೆಸ್ ಅಂದ್ರೆ ಇಲ್ಲದೆ ಇರುವಂತದ್ದು, ರಹಿತ. ಓಕೆನಾ, ಕ್ಯಾಶ್ಲೆಸ್ ಅಂದ್ರೆ ನಗದು ರಹಿತ. ಎಕಾನಮಿ ಅಂತ ಕೊಟ್ಟಿದ್ದಾರೆ, ಆರ್ಥಿಕತೆ ಅಂತ ತಗೊಳ್ಬಹುದು. ರನ್ ರನ್ ಅಂದ್ರೆ ಓಡು, ಬಟ್ ಇಲ್ಲಿ ನಾವು ಮಾತಾಡ್ತಾ ಇರೋದು ಆರ್ಥಿಕತೆ ಬಗ್ಗೆ. ಸೊ ಹಾಗಾಗಿ ಇದನ್ನ ನಡೆಯುತ್ತದೆ, ಇದಿರೋದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ, ಹಾಗಾಗಿ ನಡೆಯುತ್ತದೆ ಅಂತ ತಗೊಂಡಿದ್ದೀನಿ. ಆನ್ ಮೇಲೆ ಕ್ರೆಡಿಟ್ ಆರ್ ಡೆಬಿಟ್ ಕಾರ್ಡ್ಸ್ ಅಂತ ಕೊಟ್ಟಿದ್ದಾರೆ, ಇದು ಯಾವುದೇ ಬದಲಾವಣೆ ಇಲ್ಲದೆ ಹೀಗೆ ತಗೊಳ್ತೀವಿ. ಕಾರ್ಡ್ಸ್ ಅಂತ ಕೊಟ್ಟಿದ್ದಾರಲ್ವಾ, ಇದನ್ನ ಕಾರ್ಡ್ಗಳು ಅಂತ ತಗೊಳ್ತೀವಿ. ಆರ್ ಅಂತ ಕೊಟ್ಟಿದ್ದಾರೆ, ಅಥವಾ ಸ್ಲ್ಯಾಶ್ ಎಲ್ಲ ಹಾಕಬಾರದು, ಹೀಗೆ ಅಥವಾ ಅಂತಾನೆ ಬರೀಬೇಕು. ಕಮ ಇದೆ, ನಾವು ತಗೊಳ್ಳೋಣ. ಎಲೆಕ್ಟ್ರಾನಿಕ್ ಅಂತ ಕೊಟ್ಟಿದ್ದಾರೆ, ಇದನ್ನು ಕೂಡ ಹೀಗೆ ತಗೊಳ್ತೀವಿ. ಫಂಡ್ಸ್ ಅಂತ ಕೊಟ್ಟಿದ್ದಾರಲ್ವಾ, ಮೊತ್ತ ಅಂತ ತಗೊಳ್ಳೋಣ, ಮೊತ್ತಗಳನ್ನು ಅಂತ ತಗೊಳ್ಳೋಣ. ಟ್ರಾನ್ಸ್ಫರ್ ಅಂತ ಕೊಟ್ಟಿದ್ದಾರೆ, ಇದನ್ನ ನಾವು ವರ್ಗಾವಣೆ ಅಂತ ತಗೊಳ್ಬಹುದು. ಕಮ ಇದೆ, ನಾವು ತಗೊಳ್ಳೋಣ. ಆರ್ ಅಂತ ಕೊಟ್ಟಿದ್ದಾರೆ, ಹಾಗಾಗಿ ಅಥವಾ ಆನ್ಲೈನ್ ಹೀಗೆ ತಗೊಳ್ತೀವಿ. ಶಾಪಿಂಗ್ ಅಂತ ಕೊಟ್ಟಿದ್ದಾರೆ, ಶಾಪಿಂಗ್ ಇಸ್ ನಥಿಂಗ್ ಬಟ್ ಖರೀದಿ, ಅಥವಾ ಆನ್ಲೈನ್ ಖರೀದಿ. ಇನ್ಸ್ಟೆಡ್ ಆಫ್ ಕ್ಯಾಶ್, ಇನ್ಸ್ಟೆಡ್ ಆಫ್ ಅಂತಂದ್ರೆ ಬದಲಿಗೆ, ಕ್ಯಾಶ್ ಅಂತಂದ್ರೆ ನಗದು ಅಥವಾ ಹಣ, ಎನಿಥಿಂಗ್ ಇಸ್ ಓಕೆ. ಇಲ್ಲಿಗೆ ವೊಕ್ಯಾಬ್ಯುಲರಿ ಮುಗಿದಿದೆ. ಏನ್ ಹೇಳ್ತಾ ಇದ್ದಾರೆ, ನಗದು ರಹಿತ ಆರ್ಥಿಕತೆ ಡಿಪೆಂಡ್ ಆಗಿರುವಂತದ್ದು ಯಾವ್ದ್ರ ಮೇಲೆ, ಡೆಬಿಟ್ ಅಥವಾ ಕ್ರೆಡಿಟ್ ಕಾರ್ಡ್ಗಳ ಮೇಲೆ. ಹಾಗೆ ಎಲೆಕ್ಟ್ರಾನಿಕಲಿ ನಾವು ನಮ್ಮ ಮೊತ್ತವನ್ನ ವರ್ಗಾವಣೆ ಮಾಡೋದ್ರ ಮೇಲೆ, ಇದರ ಜೊತೆಯಲ್ಲಿ ನಾವು ಖರೀದಿ ಮಾಡ್ತೀವಲ್ವಾ. ಮುಂಚೆ ಎಲ್ಲ ಏನಾದ್ರೂ ನಮಗೆ ಬಾರ್ಟರ್ ಸಿಸ್ಟಮ್ ಇದ್ದಾಗ ರಾಗಿ ಬೆಳೆದಿದ್ರೆ ಅಕ್ಕಿ ತಗೊಂಡು ಎಕ್ಸ್ಚೇಂಜ್ ಅಲ್ಲಿ ಮಾಡ್ಕೊಳ್ಳೋರು, ಬಟ್ ಅದಾದ್ಮೇಲೆ ಬದಲಾವಣೆ ಆಯ್ತು, ಅದಾದ್ಮೇಲೆ
ನೀನೇ ತಗೋಬೇಕು ಅಂತಂದ್ರು ಇನ್ ಎಕ್ಸ್ಚೇಂಜ್ ಅದರ ಬದಲಾಗಿ ನಾವೇನ್ ಕೊಡ್ಬೇಕು, ನಗದು ಕ್ಯಾಶ್ ಅನ್ನ ಕೊಡ್ಬೇಕು. ಇಲ್ಲೇನಾಗ್ತಿದೆ ಅಂತಂದ್ರೆ ಈಗ ಎಲ್ಲವೂ ಕೂಡ ಡಿಜಿಟಲೈಸ್ ಆಗಿದೆ, ನಾವು ದುಡ್ಡೇ ಮುಟ್ಟೋಷ್ಟಿಲ್ಲ. ಅದರಲ್ಲೂ ಕೊರೋನಾ ಟೈಮ್ನಂತೂ ಈ ಡಿಜಿಟಲ್ ಎಕಾನಮಿ ಅಥವಾ ಈ ಕ್ಯಾಶ್ಲೆಸ್ ಟ್ರಾನ್ಸಾಕ್ಷನ್ಸ್ ಅನ್ನೋದು ಜಾಸ್ತಿನೇ ಆಗ್ಬಿಟ್ಟು ಅಲ್ವಾ. ದುಡ್ಡು ಮುಟ್ಟೋದಕ್ಕೂ ಭಯ ಆಗಿತ್ತು ಜನರಿಗೆ ಅವಾಗ, ನಮಗೂ ಕೂಡ ಹಂಗೆ ಅನ್ಸೋ ದುಡ್ಡು ಮುಟ್ಟಿದ್ರೆ ಯಾಕಪ್ಪ ಬೇಕು ಅಂತ. ಎಲ್ಲ ಫೋನ್ ಪೇ, ಗೂಗಲ್ ಪೇ, ಅಮೆಝಾನ್ ಪೇ, ಪೇಟಿಎಂ, ಸೊ ಇಂಥವನ್ನೇ ಬಳಸ್ತಾ ಇದ್ವಿ. QR ಕೋಡ್ ಸ್ಕ್ಯಾನ್ ಮಾಡೋದು, ಏನ್ ಬೇಕು ಅದನ್ನ ತಗೊಳ್ಳೋದು. ಅದನ್ನೇ ಇಲ್ಲಿ ಹೇಳ್ತಾ ಇರೋದು. ನಗದು ರಹಿತ ಆರ್ಥಿಕತೆ ಹೇಗೆ ನಡೆಯುತ್ತೆ, ಮೂರು ವಿಷಯಗಳನ್ನ ಕೊಟ್ಟಿದ್ದಾರೆ, ಅವುಗಳನ್ನು ಒಂದೊಂದಾಗಿ ಬರೀಬೇಕು. ಗಮನ ಇಟ್ಟು ನೋಡ್ಕೊಳ್ಳಿ ಹೇಗೆ ಬರೆಯೋದು ಅಂತ. ನೀವು ಕೂಡ ನನ್ನ ಜೊತೆಲೆ ಬರೀಬಹುದು, ಸೊ ದಟ್ ಯು ಕಮ್ ಟು ನೋ ಹೇಗೆ ವಾಕ್ಯ ರಚನೆಯನ್ನ ಸುಲಭವಾಗಿ ಮಾಡಬಹುದು ಅಂತ. ನಗದು ರಹಿತ ಆರ್ಥಿಕತೆಯು, ನಗದು ರಹಿತ ಆರ್ಥಿಕತೆಯು ಕ್ರೆಡಿಟ್ ಅಥವಾ ಡೆಬಿಟ್ ಕಾರ್ಡ್ಗಳು, ಕಮ ಮೊದಲನೇದಾಯ್ತು, ಎರಡನೇದೇನು ಎಲೆಕ್ಟ್ರಾನಿಕ್ ಮೊತ್ತಗಳ ವರ್ಗಾವಣೆ, ಓಕೆ ಇದು ಎರಡನೇದಾಯ್ತು. ಮೂರನೇದೇನು ಅಥವಾ ಅಂತ ಕೊಟ್ಟಿದ್ದಾರೆ, ಕಂಜಂಕ್ಷನ್ ತಗೊಂಡು ಮುಂದಕ್ಕೆ ಹೋಗ್ತಾ ಇದ್ದೀನಿ. ಅಥವಾ ಆನ್ಲೈನ್ ಶಾಪಿಂಗ್ ಅನ್ನು ನಗದು ಬದಲಿಗೆ ಏನಾಗುತ್ತೆ ನಡೆಯುತ್ತದೆ, ಫುಲ್ ಸ್ಟಾಪ್. ನಾವು ಹೀಗೆ ವಾಕ್ಯ ರಚನೆ ಮಾಡಿದ್ದೀನಿ, ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡ್ಕೊಳ್ಳಿ. ನಾವಿಲ್ಲಿ ಮಾತಾಡಿದ್ದು ನಗದು ರಹಿತ ಆರ್ಥಿಕತೆ, ಇದೇ ನಮ್ಮ ವಿಷಯವಾಯ್ತು. ಇದೇನಾಗುತ್ತೆ ನಡೆಯುತ್ತಂತೆ, ನಡಿಗೆ ಅಥವಾ ರನ್, ವಿಚ್ ಇಸ್ ನಥಿಂಗ್ ಬಟ್ ಅದು ಇನ್ನ ಎಕ್ಸಿಸ್ಟೆನ್ಸ್ ನಲ್ಲಿ ಇದೆ ಅಂತ. ಹೇಗೆಲ್ಲ, ಮೊದಲನೇದು ಕ್ರೆಡಿಟ್ ಕಾರ್ಡ್ಗಳ ಸಹಾಯದಿಂದ ನಡೆಯುತ್ತೆ, ಅದಾದ್ಮೇಲೆ ಎಲೆಕ್ಟ್ರಾನಿಕ್ ಮೊತ್ತಗಳ ವರ್ಗಾವಣೆಯಿಂದ ನಡೆಯುತ್ತೆ, ಅದಾದ್ಮೇಲೆ ಆನ್ಲೈನ್ ಶಾಪಿಂಗ್ ಅನ್ನ ನಗದು ಇಲ್ಲದೆ ಕೂಡ ಇದನ್ನ ನಡೆಸಬಹುದು. ಸೊ ಈ ಮೂರೂ ಕಾರಣಗಳಿಂದ ನಾವು ಸುಲಭವಾಗಿ ನಗದು ರಹಿತ ಆರ್ಥಿಕತೆಯನ್ನ ನಡೆಸಬಹುದು ಅಂತ ಹೇಳ್ತಾ ಇದ್ದಾರೆ. ಇದನ್ನ ನಾನು ಆಬ್ಜೆಕ್ಟ್ ನಲ್ಲಿ ತಗೊಂಡಿದ್ದೀನಿ. ಬಹಳಷ್ಟು ಜನ ಆಬ್ಜೆಕ್ಟ್ ಅನ್ನ ಬರೆಯೋದಕ್ಕೆ ತುಂಬಾ ಕಷ್ಟಪಡ್ತೀರಾ, ದಿಸ್ ಇಸ್ ವೆರಿ ಈಸಿ. ಈ ರೀತಿಯಲ್ಲಿ ಕೆಲವು ಬಾರಿ ನಮಗೆ ನಮ್ಮ ಪ್ರಶ್ನೆಯಲ್ಲಿ ಕಂಜಂಕ್ಷನ್ಸ್ ಅನ್ನ ಕೊಟ್ಟಿರ್ತಾರೆ. ನೀವೇನ್ ಮಾಡ್ಬೇಕು ಅಂತಂದ್ರೆ ಇವುಗಳು ಇದೇವೆ ಅಂತ ಅಂದಾಗ ಹೀಗೆ ಭಾಗ ಮಾಡ್ಕೊಳ್ಬಿಡ್ಬೇಕು. ಭಾಗ ಮಾಡ್ಕೊಂಡು ಬರಿತಾ ಇದ್ದೀರಾ ಅಂತಂದ್ರೆ ನಿಮಗೆ ಗೊತ್ತೇ ಆಗಲ್ಲ ಅಷ್ಟು ಸುಲಭವಾಗಿ, ಸರಳವಾಗಿ, ಕಡಿಮೆ ಸಮಯದಲ್ಲಿ ಟ್ರಾನ್ಸ್ಲೇಷನ್ ಅನ್ನ ಕಂಪ್ಲೀಟ್ ಮಾಡಿರ್ತೀರಾ. ಸೊ ಪ್ಲೀಸ್ ಬಿ ವೆರಿ ಕೇರ್ಫುಲ್ ವೆನ್ ದೇರ್ ಆರ್ ಪಂಕ್ಚುಯೇಷನ್ಸ್. ಎರಡನೇ ವಾಕ್ಯದಡೆಗೆ ಹೊರಟಿದ್ದೀನಿ, ಹೇಗಿದೆ ಐಡಿಯಾ ಅಂತ ಕೊಟ್ಟಿದ್ದಾರೆ, ಆಲೋಚನೆ ಅಂತ ತಗೊಳ್ತಾ ಇದ್ದೀನಿ. ಯಾವುದರ ಕ್ಯಾಶ್ಲೆಸ್ ಎಕಾನಮಿ ಈಗಷ್ಟು ನಾವು ಬರೆದಿದ್ದೀವಿ, ನಗದು ರಹಿತ ಆರ್ಥಿಕತೆ ಮತ್ತೊಮ್ಮೆ ಬರೆಯುವಂತ ನೀಡಿಲ್ಲ. ಆಕ್ಚುಯಲಿ ಅಂತ ಕೊಟ್ಟಿದ್ದಾರೆ ಅಂದ್ರೆ ವಾಸ್ತವವಾಗಿ, ರೆವಲ್ಯೂಷನ್ ಅಂತ ಕೊಟ್ಟಿದ್ದಾರೆ. ರೆವಲ್ಯೂಷನ್ ಈಸ್ ನಥಿಂಗ್ ಬಟ್ ಕ್ರಾಂತಿ ಅಂತ ತಗೊಳ್ಬಹುದು. ಫ್ರಮ್ ದ ಫಿಯೆಟ್ ಮನಿ ಟು ಡಿಜಿಟಲ್ ಮನಿ. ಫಿಯೆಟ್ ಮನಿ ಅಂದ್ರೆ ಇನ್ನೇನಿಲ್ಲ, ಟ್ರೆಡಿಷನಲ್ ಮನಿ ಅಥವಾ ಯೂಶಲಿ ನಾವು ನೋಟ್ ಎಲ್ಲ ನೋಡ್ತೀವಲ್ವ, 500, 2000, ಮುಂಚೆ ಇದ್ದಿದ್ದು 1000, ಈಗ ಡಿಮಾನಿಟೈಸೇಷನ್ ಆದ್ಮೇಲೆ ಅದಿಲ್ಲ. ಈಗ ನಮಗೆ 500 ಇದೆ, 100 ಇದೆ, 50 ಇದೆ, 2000 ಇದೆ. ಸೊ ಹೀಗೆ ದಿಸ್ ಇಸ್ ವಾಟ್ ಅ ಫಿಯೆಟ್ ಮನಿ ಟು ಡಿಜಿಟಲ್ ಮನಿ ಅಂತ ಹೇಳಿದ್ದಾರೆ. ಡಿಜಿಟಲ್ ಮನಿ ಇಸ್ ನಥಿಂಗ್ ಬಟ್ ಎಕ್ಸಾಕ್ಟ್ಲಿ ಈಗ ಹಿಂದಿನ ವಾಕ್ಯದಲ್ಲಿ ನಾವು ನೋಡಿದ್ರೆ ಡಿಜಿಟಲ್ ಅಂತಾನೆ ತಗೊಳ್ತೀವಿ ಕನ್ನಡದಲ್ಲಿ, ಬಟ್ ಡಿಜಿಟಲ್ ಮನಿ ಅಂತಂದ್ರೆ ಅದು ಪ್ಲಾಸ್ಟಿಕ್ ಮನಿ ಆಗಿರುತ್ತೆ ಕೆಲವೊಮ್ಮೆ, ಇನ್ನ ಕೆಲವೊಮ್ಮೆ ನಾವು ಮುಟ್ಟದಲ್ಲೇ ಅದನ್ನ ಒಬ್ಬರಿಂದ ಒಬ್ಬರಿಗೆ ಕಳಿಸುವಂಥದ್ದು. ಸೊ ತಗೊಳ್ತಾ ಇದ್ದೀನಿ, ಫಿಯೆಟ್ ಮನಿ ಅಂತ ಕೊಟ್ಟಿದ್ದಾರೆ. ಇದನ್ನ ಸಾಂಪ್ರದಾಯಿಕ ಮನಿ ಅಂತ ಕೊಟ್ಟಿದ್ದಾರೆ, ಹಣ ಅಂತ ತಗೊಳ್ಬಹುದು. ಫ್ರಮ್ ರಿಂದ, ಸಾಂಪ್ರದಾಯಿಕ ಹಣದಿಂದ, ಹಣರಿಂದ ನೋಡೋಣ ಯಾವ್ದು ಕೊಡುತ್ತೆ. ಎರಡು ಬರೆದಿರ್ತೀನಿ, ಗೆ ಟು ಅಂದ್ರೆ ಡಿಜಿಟಲ್, ಹೀಗೆ ತಗೊಳ್ಳೋಣ ಮನಿ. ಕಮ ಜನರಲ್ಲಿ ಅಂತ ಕೊಟ್ಟಿದ್ದಾರೆ, ಇದನ್ನ ಸಾಮಾನ್ಯವಾಗಿ ಅಡಾಪ್ಟೆಡ್ ಅಂತ ಕೊಟ್ಟಿದ್ದಾರೆ. ಅಡಾಪ್ಟ್ ಅಂದ್ರೆ ಇನ್ನೇನಿಲ್ಲ, ಲೈಕ್ ಅಡಾಪ್ಟ್ ಅಂತಂದ್ರೆ ಒಂದ್ ಅರ್ಥದಲ್ಲಿ ದತ್ತು ತಗೊಳ್ಳೋದು, ಬಟ್ ಇಲ್ಲಿ ಅಡಾಪ್ಟ್ ಅಂತಂದ್ರೆ ಅಳವಡಿಸ್ಕೊಳ್ಳೋದು. ಯಾವ್ದಾದ್ರು ಒಂದು ಹ್ಯಾಬಿಟ್ ಅನ್ನ ನಾವು ಅಡಾಪ್ಟ್ ಮಾಡ್ತಾ ಇದೀವಿ ಅಂತಂದ್ರೆ ನಾವು ಅದನ್ನ ರೂಢಿ ಮಾಡ್ಕೊಳ್ತಾ ಇದೀವಿ, ಅಥವಾ ನಾವು ಅದನ್ನ ಏನ್ ಮಾಡ್ತಾ ಇದೀವಿ, ಅಳವಡಿಸ್ಕೊಳ್ತಾ ಇದೀವಿ ಅಂತ ಅರ್ಥ. ಸೊ ಹಾಗಾಗಿ ಇಲ್ಲಿ ತಗೊಳ್ತಾ ಇದೀನಿ ಅಳವಡಿಸು, ಹೀಗೆ ತಗೊಳ್ಳೋಣ. ಆಮೇಲೆ ಅದು ವಾಕ್ಯದಂತೂ ಹೇಳ್ತೀನಿ ನಾನು.
ವಿತ್ ದ ಏಮ್ ಆಫ್ ಅಂತ ಕೊಟ್ಟಿದ್ದಾರೆ. ಗುರಿಯೊಂದಿಗೆ ಹೀಗೆ ತಗೊಳ್ಳೋಣ ಇಷ್ಟು ಸೇರಿಸಿ. ಕರ್ಬಿಂಗ್ ದ ಫ್ಲೋ ಆಫ್ ಬ್ಲಾಕ್ ಮನಿ ಅಂತ ಕೊಟ್ಟಿದ್ದಾರೆ. ಕರ್ಬಿಂಗ್ ಅಂತಂದ್ರೆ ಇನ್ನೇನಿಲ್ಲ, ಪ್ರಿವೆಂಟಿಂಗ್ ಸ್ಟಾಪಿಂಗ್ ಅಂತ ಅರ್ಥ, ಸಮಾನಾರ್ಥಕ ಪದ. ತಡೆಯುವ ಫ್ಲೋ ಆಫ್ ಬ್ಲಾಕ್ ಮನಿ, ಫ್ಲೋ ಹರಿವು, ಬ್ಲಾಕ್ ಮನಿ ಇದನ್ನ ಕಪ್ಪು ಹಣ ಅಂತ ತಗೊಳ್ಳೋಣ. ಆ್ಯಂಡ್ ಅಂತ ಕೊಟ್ಟಿದ್ದಾರೆ ಮತ್ತು ಇನ್ಕ್ರೀಸಿಂಗ್ ಅಂತ ಕೊಟ್ಟಿದ್ದಾರೆ. ಹೆಚ್ಚಿಸುವ ಟ್ರಾನ್ಸ್ಪರೆನ್ಸಿ, ಪಾರದರ್ಶಕತೆ ಆಫ್ ದ ಫ್ಲೋ ಆಫ್ ಕ್ಯಾಶ್ ಅಂತ ಕೊಟ್ಟಿದ್ದಾರೆ. ಹರಿವು ತಗೊಳ್ಬಹುದು ಫ್ಲೋಗೆ, ಆಫ್ ಕ್ಯಾಶ್ ಹಣದ. ಓಕೆ, ಇಲ್ಲಿಗೆ ವೊಕ್ಯಾಬ್ಯುಲರಿ ಮುಗಿದಿದೆ. ಏನ್ ಹೇಳ್ತಾ ಇದ್ದಾರೆ ನೋಡಿ, ಈ ಒಂದು ನಗದು ರಹಿತ ಆರ್ಥಿಕತೆ ಅನ್ನುವಂಥ ಒಂದು ಆಲೋಚನೆ ಒಂದು ಕ್ರಾಂತಿಯನ್ನ ತಂದಿದೆ. ಅದು ಸಾಂಪ್ರದಾಯಿಕ ಹಣದಿಂದ ನಾವು ಡಿಜಿಟಲ್ ಹಣದ ಕಡೆಗೆ ಹೊರಟಿದ್ದೀವಿ. ಸಾಮಾನ್ಯವಾಗಿ ಇದರ ಗುರಿ ಅಥವಾ ಇದನ್ನ ಅಳವಡಿಸ್ಕೊಂಡಿದ್ದಕ್ಕೆ ಕಾರಣ ಏನು ಅಂತಂದ್ರೆ, ಈ ಕಪ್ಪು ಹಣದ ಹರಿವನ್ನ ತಡೆಯೋದಕ್ಕೆ, ಹಾಗೆ ಪಾರದರ್ಶಕತೆಯನ್ನ ಹೆಚ್ಚಿಸೋದಕ್ಕೆ. ಹೇಗ್ ಹೆಚ್ಚಿಸಬಹುದು? ಕ್ಯಾಶ್ ನ ಮುಖಾಂತರ ನಾನೇನಾದ್ರೂ ನಿಮಗೆ ಯಾವ್ದಾದ್ರು ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ದೀವಿ ಅಂತ ಅನ್ಕೊಳ್ಳಿ, ನಾನು ನೀವು, ಆಗ ನೀವು ಆ ಕ್ಯಾಶ್ ನ ಬ್ಯಾಂಕ್ ಕಟ್ಟಿದ್ರು ಕಟ್ಬಹುದು, ಕಡತೆ ಕೂಡ ಇರಬಹುದು, ಅದನ್ನ ಎತ್ತಿಡಬಹುದು ಯಾರಿಗೂ ಗೊತ್ತಿಲ್ಲದಂಗೆ. ಆದ್ರೆ ಡಿಜಿಟಲ್ ಮನಿ ಅಂತ ಅಂದಾಗ ಅದು ನಮ್ಮ ಅಕೌಂಟ್ಗೆನೆ ಬರೋದು. ಸೊ ನಮ್ಮ ಅಕೌಂಟ್ ಬಗ್ಗೆ ಏನಾದ್ರೂ ಯಾರಾದ್ರೂ ತಗೋತಾ ಇದಾರೆ ಇನ್ಫಾರ್ಮೇಶನ್ ಅಂತಂದ್ರೆ, ಎ ಟು ಝೆಡ್ ಅವ್ರಿಗೆ ಇನ್ಫಾರ್ಮೇಶನ್ ಸಿಗುತ್ತೆ. ದಿಸ್ ಇಸ್ ವಾಟ್ ಕಾಲ್ ಟ್ರಾನ್ಸ್ಪರೆನ್ಸಿ ಅಥವಾ ಪಾರದರ್ಶಕತೆ ಅಂತ ಹೇಳ್ಬಹುದು. ಓಕೆ, ಇದ್ರಿಂದ ಸೊ ಎಲ್ಲನೂ ಇಟ್ಸ್ ಲೈಕ್ ಓಪನ್ ಬುಕ್ ಅಂತ ಹೇಳ್ಬಹುದು. ಹಾಗಾಗಿ ಅಕೌಂಟ್ ಅಲ್ಲಿ ನಮ್ಗೆ ಎಲ್ಲಾ ಡೀಟೇಲ್ಸ್ ಸಿಗೋದ್ರಿಂದ ಕಪ್ಪು ಹಣದ ಹರಿವು ಅನ್ನೋದನ್ನ ಏನ್ ಮಾಡಬಹುದು, ಕಡಿಮೆ ಮಾಡಬಹುದು, ವಿಚ್ ಇಸ್ ದ ಬಿಗ್ಗೆಸ್ಟ್ ಅಡ್ವಾಂಟೇಜ್. ಹಾಗಾದ್ರೆ ಹೇಗೆ ಬರೆಯೋದು? ಮೊದಲನೇದಾಗಿ ಅವ್ರು ಏನ್ ಹೇಳಿದ್ದಾರೆ ಅದನ್ನ ಅರ್ಥ ಮಾಡ್ಕೊಳ್ಳಿ. ಈ ಕ್ಯಾಶ್ಲೆಸ್ ಎಕಾನಮಿ ಒಂದು ಕ್ರಾಂತಿಯಾಗಿ ಸಾಂಪ್ರದಾಯಿಕ ಹಣವನ್ನ ಡಿಜಿಟಲ್ ಹಣವಾಗಿ ತಂತು ಅಂತ ಹೇಳಿದಾರಲ್ವ. ಸೊ ಕಾಮ ಇದೆ, ಇಲ್ಲಿಗೆ ಭಾಗ ಮಾಡ್ಕೊಳ್ಳೋಣ. ಅದಾದ್ಮೇಲೆ ಇದರ ಗುರಿ ಏನು ಅಂತ ಹೇಳ್ತಾ ಇದಾರೆ. ಆ ಗುರಿನ ಬರಿಬೇಕು ನಾವು, ಯಾಕೆ ಇದನ್ ಮಾಡಿದ್ರು, ಸೊ ಆ ಗುರಿನ ಅಳವಡಿಸ್ಕೊಂಡ್ರು ಅಂತ ನೆಕ್ಸ್ಟ್ ಬರಿಬೇಕು. ಯಾಕೆ ಅಡಾಪ್ಟ್ ಅನ್ನೋದು ವರ್ಬ್ ಆಗುತ್ತೆ, ಸೊ ಇದು ಕೊನೆಗೆ ಬರ್ಬೇಕು. ಹಾಗಾದ್ರೆ ಹೇಗೆ ಬರೆಯೋದು ಗಮನ ಇಟ್ಟು ನೋಡ್ಕೊಳ್ಳಿ, ತುಂಬಾ ಸುಲಭ ಇದು. ನಗದು ರಹಿತ ಆರ್ಥಿಕತೆಯ ಕಲ್ಪನೆ, ಆಲೋಚನೆ, ಎನಿಥಿಂಗ್ ಈಸ್ ಓಕೆ. ಕಲ್ಪನೆಯು ವಾಸ್ತವವಾಗಿ ಸಾಂಪ್ರದಾಯಿಕ ಹಣದಿಂದ, ನೋಡಿ ಫ್ರಮ್ ಅನ್ನ ನಾನು ರಿಂದದಿಂದ ಎರಡು ಬರ್ದಿದ್ದೀನಿ. ಕೆಲವೊಮ್ಮೆ ಕೆಲವು ಸೂಟ್ ಆಗುತ್ತೆ, ಕೆಲವು ಸೂಟ್ ಆಗಲ್ಲ, ಆಗದೆ ಇರೋದನ್ನ ತೆಗೆದಿದ್ದಾರೆ. ಸಾಂಪ್ರದಾಯಿಕ ಹಣದಿಂದ ಯಾವ ಕಡೆ ಹೊರಟಿದ್ವಿ ನಾವು, ಡಿಜಿಟಲ್ ಸಾಂಪ್ರದಾಯಿಕ ಹಣದಿಂದ ಡಿಜಿಟಲ್ ಹಣಕ್ಕೆ ಏನಾಗಿದೆ, ಕ್ರಾಂತಿಯಾಗಿದೆ ಕಮ ನೋಡಿ, ಇಲ್ಲಿ ನಾನು ಗೆ ಅಂತ ಬರ್ದೆ. ಕೆಲವೊಮ್ಮೆ ಹಣದ ಕಡೆಗೆ ಸೊ ಹೀಗೆ ಬರಬಹುದು, ಬಟ್ ಇಲ್ಲಿ ಅದ ಎಕ್ಸಾಕ್ಟ್ಲಿ ಕೂತ್ಕೊಳ್ತಾ ಇಲ್ಲ. ಹಾಗಾಗಿ ಕೆನ ಬದಲಾಗಿ ಏನ್ ಮಾಡಿದೀನಿ, ಸಾರಿ ಗೆನ ಬದಲಾಗಿ ಏನ್ ಮಾಡಿದೀನಿ, ಕೆ ಅಂತ ತಗೊಂಡಿದ್ದೀನಿ. ಹೀಗೆ ನೀವು ಕೂಡ ಕಸ್ಟಮೈಸ್ ಮಾಡ್ಕೊಳ್ಬೇಕು, ಬಟ್ ತಗೊಳ್ಬೇಕಾಗಿರುವಂತಹ ಇಂತಹ ಪ್ರಿಪೋಸಿಷನ್ಸ್ ಅನ್ನ ಹುಷಾರಾಗಿ ಹೀಗೆ ತಗೊಳ್ಬೇಕು, ಪ್ರಿಪೋಸಿಷನ್ಸ್ ಬಿಡೋ ಮಾತೇ ಇಲ್ಲ. ಓಕೆನಾ, ಕ್ರಾಂತಿ ಆಗಿದೆ. ಸೊ ಯಾವ ರೀತಿ ನಾವು ಕ್ರಾಂತಿಯನ್ನ ತರಬಹುದು, ಕಪ್ಪು ಹಣದ ಹರಿವನ್ನ ತಡೆದು ಟ್ರಾನ್ಸ್ಪರೆನ್ಸಿ, ಏನ್ ಕ್ಯಾಶ್ ಫ್ಲೋ ಇದೆ ಅದ್ರ ಟ್ರಾನ್ಸ್ಪರೆನ್ಸಿನ ಹೆಚ್ಚು ಮಾಡೋ ಮುಖಾಂತರ, ಅದನ್ನ ಬರಿತಾ ಇದ್ದೀನಿ. ಇದನ್ನು ಸಾಮಾನ್ಯವಾಗಿ ಕಪ್ಪು ಹಣದ ಹರಿವನ್ನು ತಡೆಯುವ ಮತ್ತು ಇನ್ನೊಂದೇನಂತೆ, ಮತ್ತು ನಗದು ಅಥವಾ ಹಣದ ಎನ್ಕ್ರೀಸೋಕೆ ಹಣದ ಹರಿವಿನ ಏನು ಟ್ರಾನ್ಸ್ಪರೆನ್ಸಿ, ಪಾರದರ್ಶಕತೆಯನ್ನು ಹೆಚ್ಚಿಸುವ
ಹೆಚ್ಚಿಸುವ ಗುರಿಯೊಂದಿಗೆ ತೊಳಿಲ್ ಬರುತ್ತೆ. ವರ್ಬಿದು ಗುರಿಯೊಂದಿಗೆ ಏನ್ ಮಾಡಲಾಗಿದೆ ಇದನ್ನ ಇಲ್ಲಿ ನೋಡ್ಕೋಬೇಕು. ಅಡಾಪ್ಟೆಡ್ ಅಂತ ಕೊಟ್ಟಿದ್ದಾರೆ, ವಿಚ್ ಇಸ್ ನಥಿಂಗ್ ಬಟ್ ಪಾಸ್ಟ್ ಅಲ್ಲಿದೆ. ಅಳವಡಿಸಿಕೊಳ್ಳಲಾಗಿದೆ, ಈ ವರ್ಬ್ ಬರೆಯೋದ್ರಲ್ಲೇನೆ ಬಹಳಷ್ಟು ಜನ ಸ್ಟೂಡೆಂಟ್ಸ್ ಕನ್ಫ್ಯೂಷನ್ ಮಾಡ್ಕೋತೀರ. ಫಸ್ಟ್ ಕ್ವೆಶ್ಚನ್ ಅನ್ನ ಅನಲೈಸ್ ಮಾಡಿ ಸಾಂಪ್ರದಾಯಿಕ ಹಣವನ್ನ ಡೈರೆಕ್ಟ್ ಆಗಿ ಡಿಜಿಟಲ್ ಹಣ ಕನ್ವರ್ಟ್ ಮಾಡೋದಕ್ಕೆ ಒಂದೆರಡು ದಿನ ಬೇಕಾಯ್ತಾ, ತುಂಬಾ ದಿನ ಬೇಕಾಯ್ತು, ವರ್ಷಗಳು ಕೂಡ ಬೇಕಾಯ್ತು. ಬಿಕಾಸ್ ಕಾನ್ಸೆಪ್ಟ್ ಜನರಿಗೆ ಅರ್ಥ ಆಗ್ಬೇಕಲ್ವಾ. ಇಲ್ಲಿ ಚೆನ್ನಾಗಿ ಓದಿರೋರಿರ್ಬಹುದು, ಓದದೇ ಇರೋರಿರ್ಬಹುದು, ಎಲ್ಲಾ ಗ್ರೂಪ್ ಆಫ್ ಪೀಪಲ್ ಇಲ್ಲಿದ್ದಾರೆ, ಎಲ್ರಿಗೂ ಕಾನ್ಸೆಪ್ಟ್ ಅರ್ಥ ಮಾಡಿಸಿ ಮಾಡ್ಬೇಕಲ್ವಾ. ಇಟ್ ವಾಸ್ ಅ ಕಂಟಿನ್ಯೂಸ್ ಒನ್, ಅದನ್ನೆಲ್ಲ ಗಮನದಲ್ಲಿಟ್ಕೊಂಡು ಹೀಗೆ ನಾವು ವರ್ಬ್ ಅನ್ನ ತಗೊಳ್ಬೇಕಾಗುತ್ತೆ, ವಿಚ್ ಇಸ್ ವೆರಿ ಇಂಪಾರ್ಟೆಂಟ್. ಇಲ್ಲಿನ ವಿಷಯವೇನು ಅಂತಂದ್ರೆ ನಗದು ರಹಿತ ಆರ್ಥಿಕತೆಯ ಕಲ್ಪನೆ, ಇದೇ ನಮ್ಮ ವಿಷಯವಾಗುತ್ತೆ. ಸೊ ಈ ಕಲ್ಪನೆ ಅಳವಡಿಸ್ಕೊಂಡಿದೆ, ಏನನ್ನ ಅಳವಡಿಸ್ಕೊಂಡಿದೆ ಇಷ್ಟನ್ನು ನಾವಿಲ್ಲಿ ನೋಡ್ತಾ ಇದೀವಿ. ಓಕೆನಾ, ಸೊ ಸಾಂಪ್ರದಾಯಿಕ ಹಣವನ್ನ ಡಿಜಿಟಲ್ ಹಣ ಕ್ರಾಂತಿಯಾಗಿ ಏನೋ ಒಂದು ಡಿಫ್ರೆನ್ಸ್ ಅನ್ನ ತಗೊಂಡ್ಬಂತು. ಇಟ್ ವಾಸ್ ವೆರಿ ವೆರಿ ಡಿಫ್ರೆಂಟ್ ಟು ಇಂಡಿಯಾ. ಅಂಡ್ ಇದು ಸಾಮಾನ್ಯವಾಗಿ ಏನ್ ಮಾಡುತ್ತೆ, ಎರಡು ವಿಷಯಗಳು, ಬ್ಲಾಕ್ ಮನಿ ತೆಗಿತ್ತೆ, ನಮ್ಮ ಕ್ಯಾಶ್ ಫ್ಲೋ ನಲ್ಲಿ ಟ್ರಾನ್ಸ್ಪರೆನ್ಸಿಯನ್ನ ಹೊರಗೆ ತರುತ್ತೆ. ಸೊ ಇಷ್ಟೇ. ಇಲ್ಲಿ ತಗೊಂಡಿರುವಂತಹ ಆಬ್ಜೆಕ್ಟ್ ಪ್ರತಿಯೊಂದು ಅಂದ್ರೆ ಪ್ರಶ್ನೆಯಲ್ಲಿ ಪ್ರತಿಯೊಂದು ಪದಗಳನ್ನ ತಗೊಂಡಿದ್ದೀನಿ. ಅಂಡರ್ಸ್ಟ್ಯಾಂಡ್ ಎನಿ ಸೆಂಟೆನ್ಸ್ ಆರ್ ಎನಿ ಪ್ಯಾರಾಗ್ರಾಫ್ ಲೈಕ್ ಅ ಸ್ಟೋರಿ, ಬಿಕಾಸ್ ಇದೆಲ್ಲ ನಮ್ ಜೊತೆಲೆಲ್ಲ ಹಾಗೆ ಇದೆ ಅಲ್ವಾ. ಸೊ ಇದನ್ನ ನಿಧಾನವಾಗಿ ಅನಲೈಸ್ ಅಂದ್ರೆ ಪ್ರಾಕ್ಟೀಸ್ ಮಾಡುವಾಗ, ಪ್ರತಿನಿತ್ಯ ಪ್ರಾಕ್ಟೀಸ್ ಮಾಡ್ತಾ ಹೋಗ್ತಾ ಹೋಗ್ತಾ ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಇಂಪ್ರೂವ್ ಆಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಆಗ ಎಕ್ಸಾಮ್ ನಲ್ಲಿ ಅಷ್ಟೊಂದು ಸಮಯವನ್ನ ನೀವು ತಗೊಳ್ಳೋದಿಲ್ಲ. ಓಕೆನಾ, ಸೊ ಯು ಹ್ಯಾವ್ ಟು ಪ್ರಾಕ್ಟೀಸ್ ಎವ್ರಿ ಡೇ, ಈಚ್ ಅಂಡ್ ಎವ್ರಿ ಡೇ. ನಮ್ಮ ವೇದಾಂತ್ ಪಾಠಶಾಲೆ ಕಡೆಯಿಂದ ನಾನು ಟ್ರಾನ್ಸ್ಲೇಷನ್ ಗೆ ಸಂಬಂಧಿಸಿದ ಹೊಸದೊಂದು ಕೋರ್ಸ್ ಅನ್ನ ಏಪ್ರಿಲ್ 21ನೇ ತಾರೀಕಿನಿಂದ ಪ್ರಾರಂಭ ಮಾಡ್ತಾ ಇದ್ದೀನಿ. ಅದರಲ್ಲಿ ಈಗ ನಾನು ನಿಮ್ ಜೊತೆ ಡಿಸ್ಕಸ್ ಮಾಡಿದನ್ನ ಈ ರೀತಿಯಾಗಿರುವಂತಹ ಪ್ರಶ್ನೆಗಳು, ಇನ್ನು ಸುಲಭ ಇನ್ನು ಕ್ಲಿಷ್ಟವಾಗಿರುವಂತಹ ಪ್ರಶ್ನೆಗಳನ್ನೆಲ್ಲ ನಿಮ್ ಜೊತೆಯಲ್ಲಿ ಎರಡು ಭಾಷೆಗಳು, ಕನ್ನಡ ಟು ಇಂಗ್ಲಿಷ್, ಇಂಗ್ಲಿಷ್ ಟು ಕನ್ನಡ, ಎರಡೂ ರೀತಿಯ ಪ್ರಶ್ನೆಗಳನ್ನ ನಿಮ್ಮ ಜೊತೆಯಲ್ಲಿ ಡಿಸ್ಕಸ್ ಮಾಡ್ತೀನಿ. ಹಾಗೆ ಈ 30 ದಿನಗಳ ಸೆಷನ್ಸ್ ಮುಗಿದ್ಮೇಲೆ ನಿಮ್ಗೆ 5 ಮಾಕ್ ಟೆಸ್ಟ್ ಅನ್ನು ಕೂಡ ಪ್ರೊವೈಡ್ ಮಾಡ್ತೀನಿ. ಸೊ ದಟ್ ಯು ವಿಲ್ ಕಮ್ ಟು ನೋ ಎಷ್ಟು ಮಟ್ಟಿಗೆ ಕಲ್ತಿದ್ದೀರಾ, ಅಂಡ್ ಇನ್ನ ಏನೇನು ಡೌಟ್ ಇದೆ ಹೇಗೆ ಕ್ಲಿಯರ್ ಮಾಡ್ಕೋಬೇಕು ಅಂತ. ಅದಾದ್ಮೇಲೆ ಹೊಸದಾಗಿ ನಾನು ರಿಲೀಸ್ ಮಾಡಿರುವಂತಹ ಪುಸ್ತಕವನ್ನ ಈ ಕೋರ್ಸ್ ಗೆ ನೀವು ಜಾಯಿನ್ ಆಗ್ತಿದ್ರ ಅಂತಿದ್ದಲ್ಲಿ ಆ ಬುಕ್ ನಿಮಗೆ ಫ್ರೀ ಆಗಿ ಸಿಗುತ್ತೆ. ಸೊ ಆಲ್ ಟುಗೆದರ್ ಇನ್ ಓನ್ಲಿ 1 ಕೋರ್ಸ್, ಕ್ಲಾಸಸ್, ಮಾಕ್ ಟೆಸ್ಟ್ ಅಂಡ್ ಫ್ರೀ ಟ್ರಾನ್ಸ್ಲೇಷನ್ ಬುಕ್. ಇದು ನಮ್ಮ ಆಪ್ ನಲ್ಲಿ ನಡೆಯುವಂತಹ ಕ್ಲಾಸಸ್ ಆಗಿರುತ್ತೆ. ಏಪ್ರಿಲ್ 21ನೇ ತಾರೀಕಿನಿಂದ ಪ್ರಾರಂಭವಾಗುತ್ತೆ. ನೀವು ಕೂಡ ಏನಾದ್ರೂ ಇನ್ನಷ್ಟು ಟ್ರಾನ್ಸ್ಲೇಷನ್ ಅನ್ನ ಪ್ರಾಪರ್ ಆಗಿ ಕಲಿಬೇಕು ಅಂತಿದ್ದಲ್ಲಿ ಕ್ಲಾಸಸ್ ಗೆ ಜಾಯಿನ್ ಆಗಿ ಇನ್ನಷ್ಟು ಉತ್ತಮ ರೀತಿಯಲ್ಲಿ ಕಲಿಬಹುದಾಗಿದೆ. ನೀವೇನಾದ್ರೂ ಈ ಮುಂಚೆ ನಮ್ಮ ಕೋರ್ಸ್ ಯಾವ್ದಾದ್ರು ತಗೊಂಡಿದ್ರೆ ಅಂತದಲ್ಲಿ ನಿಮ್ಗೆ ಡಿಸ್ಕೌಂಟ್ ಇರುತ್ತೆ. ಫಾರ್ ಮೋರ್ ಡೀಟೇಲ್ಸ್ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ ಆನ್ ದಿಸ್ ನಂಬರ್. ಮುಂದಿನ ವಾಕ್ಯದೆಡೆಗೆ ನಾನು ಹೊರಟಿದ್ದೀನಿ. ಹೇಗಿದೆ, ಆಲ್ ಟ್ರಾನ್ಸಾಕ್ಷನ್ಸ್ ಅಂತ ಕೊಟ್ಟಿದ್ದಾರೆ, ಆಲ್ ಅನ್ನೋದನ್ನ ಎಲ್ಲ ಅಂತ ತಗೊಳ್ಳೋಣ. ಟ್ರಾನ್ಸಾಕ್ಷನ್ಸ್ ಅನ್ನೋದನ್ನ ವಹಿವಾಟುಗಳು ಅಂತ ತಗೊಳ್ಳೋಣ. ಆರ್ ಕೊಟ್ಟಿದ್ದಾರೆ, ಆರ್ ಅನ್ನೋದನ್ನ ಹೆಲ್ಪಿಂಗ್ ವರ್ಬ್ ಅಂತ ಹೇಳ್ತೀವಿ. ಅಂಡ್ ಇದು ಪ್ಲೂರಲ್ ಅಲ್ಲಿ ಇದೆ ಅಂತ ನಿಮ್ಗೆ ತೋರಿಸೋದಕ್ಕೆ ಅಲ್ಲಿ ಆರ್ ಕೊಟ್ಟಿದ್ದಾರೆ. ಮೇಡ್ ಅಂತ ಕೊಟ್ಟಿದ್ದಾರೆ, ಮಾಡು ಅಂತ ಸದ್ಯಕ್ಕೆ ತಗೊಳ್ಳೋಣ, ಆಮೇಲೆ ನೋಡೋಣ. ಇದನ್ನ ವಿತ್ ಅಂತ ಕೊಟ್ಟಿದ್ದಾರೆ, ಈ ವಿತ್ ಅನ್ನೋದನ್ನ ದೊಂದಿಗೆ, ರೊಂದಿಗೆ, ಗಳೊಂದಿಗೆ ಹೀಗೆಲ್ಲ ಬರುತ್ತೆ, ಇದನ್ನ ನಿಮ್ಗೆ ಆಮೇಲೆ ಹೇಳ್ತೀನಿ. ಕಾರ್ಡ್ಸ್ ಇದನ್ನು ಕೂಡ, ಕಾರ್ಡ್ಗಳನ್ನು ಅಂತ ತಗೊಳ್ಳೋಣ. ಆರ್ ಅಂತ ಕೊಟ್ಟಿದ್ದಾರೆ, ಅಥವಾ ಥ್ರೂ ಅಂತ ಕೊಟ್ಟಿದ್ದಾರೆ, ಮೂಲಕ, ಡಿಜಿಟಲ್ ಮೀನ್ಸ್ ಅಂತ ಕೊಟ್ಟಿದ್ದಾರೆ, ಅಂದ್ರೆ ಮುಖಾಂತರ ಅಥವಾ ವಿಧಾನಗಳ ಮುಖಾಂತರ ಹೀಗೆ ತಗೊಳ್ಬಹುದು. ಇಲ್ಲಿ ಮೂಲಕ ಅಂತ ನಾನು ಆಲ್ರೆಡಿ ತಗೊಂಡಿರೋದ್ರಿಂದ ನಾನು ಮತ್ತೊಮ್ಮೆ ಮುಖಾಂತರ ಅಂತ ತಗೊಳಕಾಗಲ್ಲ. ಸೊ ಹಾಗಾಗಿ ಮೀನ್ಸ್ ಅನ್ನೋದನ್ನ ಟೈಪ್ಸ್ ಅನ್ನುವಂತಹ ರೀತಿಯನ್ನ ನಾನು ವಿಧಾನಗಳು ಅಂತ ತಗೊಳ್ತಾ ಇದ್ದೀನಿ. ವೆದರ್ ಅಂತ ಕೊಟ್ಟಿದ್ದಾರೆ, ಈ ವೆದರ್ ಅನ್ನೋದು ಹೆಂಗ್ ಗೊತ್ತಾ, ಇಟ್ಸ್ ಲೈಕ್ ಅ ಪಾಸಿಬಲ್ ಕೇಸ್. ಇಲ್ಲಿ ಎಲ್ರಿಗೂ ಕೂಡ ಹೋಗಿ ಕ್ಯೂ ಆರ್ ಕೋಡ್ ಮುಖಾಂತರ ಸ್ಕ್ಯಾನ್ ಮಾಡಿ ಬ್ರೇಕ್ಫಾಸ್ಟ್ ಮಾಡ್ತಾರೆ ಅಂತಿಲ್ಲ. ಪೇ ಮಾಡಬಹುದು, ಇನ್ನ ಬಿಲ್ ಅನ್ನ ಇರಬಹುದು, ಆ ಬಿಲ್ ಕರೆಂಟ್ ಬಿಲ್ ಅಥವಾ ಅಂದ್ರೆ ಎಲೆಕ್ಟ್ರಿಸಿಟಿ ಬಿಲ್ ಆಗಿರ್ಬಹುದು, ವಾಟರ್ ಬಿಲ್ ಆಗಿರ್ಬಹುದು, ಅಥವಾ ಇನ್ನೇನೇ ಬಿಲ್ಸ್ ಇರಬಹುದು ಅದಿರುತ್ತೆ. ಫ್ರೂಟ್ಸ್ ನ ಬೈ ಮಾಡ್ತಾರೆ, ಫ್ರೂಟ್ ಅಂತ ಅಂದ್ರೆ ಒಂದೇ ಫ್ರೂಟ್ ಇರುತ್ತೆ, ಎಷ್ಟೊಂಥರ ಫ್ರೂಟ್ ಇರುತ್ತೆ. ಇಲ್ಲಿ ವೆದರ್ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಯಾರು ಏನ್ ಬೇಕಾದರೂ ನೋಡಿ, ಆದರೂ ಅಂತ ಹೇಳ್ತಾ ಇದ್ದೀನಿ, ದಟ್ ಈಸ್ ವಾಟ್ ವೆದರ್. ಸೊ ಹಾಗಾಗಿ ತಗೊಳ್ಳೋಣ, ಆದರೂ.
ಓಕೆ, ಒನ್ ಹ್ಯಾಸ್ ಟು ಪೇ ಬಿಲ್ ಅಂತ ಕೊಟ್ಟಿದ್ದಾರೆ. ಇದನ್ನ ಒಬ್ಬರು ಬಿಲ್ಗಳನ್ನು ಏನ್ ಮಾಡಬೇಕಾಗತ್ತೆ, ಪಾವತಿ. ಬೈ ಫ್ರೂಟ್ಸ್ ಅಂತ ಕೊಟ್ಟಿದ್ದಾರೆ, ಹಣ್ಣುಗಳ ಖರೀದಿ ಅಂತ ತಗೊಳ್ಬಹುದು. ಆರ್ ಅಂತ ಕೊಟ್ಟಿದ್ದಾರೆ, ಕಾಮ ಆರ್ ತಗೊಳ್ಳೋಣ. ಇದು ಕೂಡ ಅಥವಾ ಅಂತ ಬರುತ್ತೆ. ಲೈಕ್ ಈಗ ನಮ್ಮ ಭಾರತದಲ್ಲಿನ ಅಂತ ಬಸ್ ಬಂದಿಲ್ಲ, ನಾವು ನಾರ್ಮಲ್ ಕಂಡಕ್ಟರ್ ಬಿಟ್ಕೊಟ್ಟೆ ಟಿಕೆಟ್ ತಗೋಬೇಕು. ಬಟ್ ಟ್ಯಾಕ್ಸಿಗೆಲ್ಲ ಈಗ ಆಪ್ಷನ್ಸ್ ಇದೆ, ಯಾಕೆ ಅಂತಂದ್ರೆ ಊಬರ್ ಇರಬಹುದು, ಓಲಾ ಇರಬಹುದು, ಇಟ್ ಕುಡ್ ಬಿ ಎನಿ ಲೈಕ್ ಬೈಕ್ ರೈಡ್ ಇರಬಹುದು, ಯಾವ್ದೇ ರೂಪ ಪತ್ರ, ಇದನ್ನೆಲ್ಲ ನಾವು ಡಿಜಿಟಲ್ ಮುಖಾಂತರ ಪೇ ಮಾಡಬಹುದು. ಟೇಕ್ ಅಂತ ಅಂದ್ರೆ ತಗೊಳ್ಳೋದು ಅಂತ ಅರ್ಥ. ಬಟ್ ಇಲ್ಲಿ ಮಾತಾಡ್ತಾ ಇರೋದು ನಾವು ಒಂದು ಯಾವ್ದಾದ್ರು ಮೀನ್ಸ್ ವಿಚ್ ಇಸ್ ನಥಿಂಗ್ ಬಟ್ ಬಸ್ ಅಥವಾ ಟ್ಯಾಕ್ಸಿಯಲ್ಲಿ ನಾವು ಪ್ರಯಾಣ ಮಾಡೋದು. ಸೊ ಹಾಗಾಗಿ ಈ ಟೇಕ್ ಅನ್ನೋದು ಇಲ್ಲಿ ಏನಾಗುತ್ತೆ, ಸವಾರಿ ಆಗುತ್ತೆ. ಇಂಥವನ್ನೆಲ್ಲ ತುಂಬಾ ಚೆನ್ನಾಗಿ ನೋಡ್ಕೊಳ್ಬೇಕು ನೀವು. ಯಾಕೆ ಗೊತ್ತಾ, ಇಲ್ಲಿ ಟೇಕ್ ಅಂದ್ರೆ ನಾನಾ ಅರ್ಥ ಬರ್ತಾರೆ. ಬಟ್ ಇಲ್ಲಿ ನಾವು ಮಾತಾಡ್ತಾ ಇರೋದು ನಾವು ಯಾವ್ದಾದ್ರು ಒಂದು ವೆಹಿಕಲ್ ನ ಬಳಸಿ ಒಂದ್ ಕಡೆ ಇನ್ನೊಂದ್ ಕಡೆಗೆ ಪ್ರಯಾಣ ಮಾಡುವಂಥದ್ದು. ಆಗ ನಾವು ತಗೊಳ್ಳೋದು ಅಂತಂದ್ರೆ ತಪ್ಪಾಗುತ್ತೆ, ಸವಾರಿ ಅಂತ ತಗೊಳ್ಬೇಕು. ದೀಸ್ ಆರ್ ಆಲ್ ವೆರಿ ವೆರಿ ಇಂಪಾರ್ಟೆಂಟ್. ಆರ್ ಇಲ್ಲಿ ಬರೆಯೋಣ, ಟ್ಯಾಕ್ಸಿ ಅಂತ ಕೊಟ್ಟಿದ್ದಾರೆ, ಯಾವುದೇ ಬದಲಾವಣೆ ಇದೆ ಟ್ಯಾಕ್ಸಿ ಅಂತ ತಗೊಳ್ಳೋಣ. ರೈಡ್ ಅಂತ ಕೊಟ್ಟಿದ್ದಾರೆ, ನಾನು ಆಲ್ರೆಡಿ ಸವಾರಿ ಅಂತ ಕರ್ಕೊಂಡಿದ್ದೀನಿ. ಸೊ ಹಾಗಾಗಿ ಅದರ ಅರ್ಥ ಒಂದೇ ಇರುತ್ತೆ. ಎಸ್, ಏನ್ ಹೇಳಿದಾರೆ ಇಲ್ಲಿ, ಎಲ್ಲ ವಹಿವಾಟುಗಳನ್ನ ನಾವೀಗ ಏನ್ ಮಾಡ್ತಾ ಇದ್ವಿ, ಕಾರ್ಡ್ ನ ಮುಖಾಂತರ ಇರಬಹುದು ಅಥವಾ ಡಿಜಿಟಲ್ ವಿಧಾನಗಳ ಮೂಲಕ ಇರಬಹುದು ಮಾಡ್ತಾ ಇದೀವಿ. ಅದಕ್ಕೆ ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ ನಿಮ್ಗೆ. ಯಾರು ಬೇಕಾದ್ರೂ ಬಿಲ್ಲನ್ನ ಕಾರ್ಡ್ ಅಥವಾ ಡಿಜಿಟಲ್ ವೇ ಮುಖಾಂತರ ಪೇ ಮಾಡಬಹುದು, ಹಣ್ಣುಗಳನ್ನ ಖರೀದಿ ಮಾಡಬಹುದು ಅಥವಾ ಬಸ್ ಅಥವಾ ಟ್ಯಾಕ್ಸಿಯನ್ನ ಸವಾರಿ ಕೂಡ ಮಾಡಬಹುದಾಗಿದೆ. ಇಲ್ಲಿ ಅವ್ರು ಹೇಳೋಕ್ ಹೊರಟಿರೋದು ಇಷ್ಟೇ, ಒಬ್ಬ ಕಾಮನ್ ಮ್ಯಾನ್ ಏನೇನ್ ಮಾಡ್ತಾನೆ ಅದೆಲ್ಲವನ್ನು ಕೂಡ ಮುಂಚೆ ಇದು ಬರಬಹುದಾಗಿದೆಯಾ ಅಂತ ಯೋಚನೆ ಮಾಡುವಂತ ದೇಶದಲ್ಲೂ ಕೂಡ ಇದು ಬಂದು ಕೂತಿದೆ ಅಂತಂದ್ರೆ ನಮ್ಮ ಡಿಜಿಟಲ್ ಆರ್ಥಿಕತೆ ಅಥವಾ ನಮ್ಮ ಡಿಜಿಟಲ್ ಎಕಾನಮಿಯನ್ನ ನಾವು ಕಂಪ್ಲೀಟ್ ಆಗಿ ಸಕ್ಸಸ್ ಮಾಡೋದಕ್ಕೆ ಬಹಳ ಹತ್ತಿರದಲ್ಲಿದ್ದೀವಿ. ಹಾಗೆ ಕರಪ್ಷನ್ ಅನ್ನ ಕಡಿಮೆ ಮಾಡೋದಕ್ಕೂ ಕೂಡ ನಾವು ಹತ್ತಿರವಾಗಿದ್ವಿ ಅಂತ ಇಲ್ಲಿಂದ ಒಂದು ಸಣ್ಣ ಸಂದೇಶವನ್ನು ನಾವು ಕೊಡ್ತಾ ಇರೋದು ಅಷ್ಟೆ. ಎಲ್ರಿಗೂ ಕೂಡ ಇದು ಈಗ ರೀಚ್ ಆಗಿದೆ ಅನ್ನೋದಕ್ಕೆ ನಿಮ್ಗೆ ಇಲ್ಲಿ ಈ ಮೂರು ಎಕ್ಸಾಂಪಲ್ಸ್ ಕೊಡೋ ಮುಖಾಂತರ ಹೇಳಿದ್ದಾರೆ. ಹಾಗಾದ್ರೆ ಹೇಗೆ ಬರೆಯೋದು, ಬರ್ತಾ ಇದ್ದೀನಿ. ಎಲ್ಲ ವಹಿವಾಟುಗಳನ್ನು ಹೆಂಗ್ ಮಾಡ್ತೀವಿ, ಕಾರ್ಡ್ ಅಥವಾ ನಾವು ಡಿಜಿಟಲ್ ವಿಧಾನಗಳ. ಡಿಜಿಟಲ್ ವಿಧಾನ ಇಸ್ ನಥಿಂಗ್ ಬಟ್ ಕ್ಯೂಆರ್ ಕೋಡ್ ಸ್ಕ್ಯಾನ್ ಮಾಡೋದು, ಇಲ್ಲಾಂದ್ರೆ ನಂಬರ್ಗೆ ಪೇಮೆಂಟ್ ಮಾಡೋದು ಅಥವಾ ಲಿಂಕ್ ಮುಖಾಂತರ ಕಳಿಸ್ತಾರಲ್ವಾ ಅದ್ರ ಮುಖಾಂತರ ಪೇ ಮಾಡೋದು. ಸೊ ದಿಸ್ ಇಸ್ ವಾಟ್ ಡಿಜಿಟಲ್ ವಿಧಾನ ಅಷ್ಟೇ. ವಹಿವಾಟುಗಳನ್ನು ಕಾರ್ಡ್ಗಳೊಂದಿಗೆ ಅಥವಾ ಡಿಜಿಟಲ್ ವಿಧಾನಗಳ ಮೂಲಕ ಮಾಡಲಾಗುತ್ತದೆ. ನೋಡಿ, ಮೇಡ್ ಅಂತ ಕೊಟ್ಟಿದ್ದಾರೆ, ಹೀಗೆ ನಾನು ತಗೊಂಡಿದ್ದೀನಿ. ಹೈಫನ್ ಹಾಕಿದ್ದಾರೆ, ನಾವು ತಗೊಳ್ಳೋಣ ಹೈಫನ್. ಹೆಂಗ್ ಮಾಡ್ತಾರೆ, ಮೂರು ಕೊಟ್ಟಿದ್ದಾರೆ ವಿಷಯ ಬರಿತಾ ಇದೀನಿ. ಒಬ್ಬರು ಪಾವತಿಸಬೇಕಾಗಿದ್ದರೂ, ನೋಡಿ ಆದರೂ ಅನ್ನೋದು ಇಲ್ಲೇನಾಗಿದೆ, ಬೇಕಾಗಿದ್ದರೂ ಅಂತ ಆಗಿದೆ. ಹೀಗೂ ಕೂಡ ಮಾಡಬಹುದು, ಅಥವಾ ಯಾರು ಬೇಕಾದ್ರೂ ಹೋಗಿ ಹಣ್ಣುಗಳನ್ನು ಕೂಡ ಏನ್ ಮಾಡಬಹುದಾಗಿದೆ, ಖರೀದಿ ಮಾಡಬಹುದಾಗಿದೆ. ಹಣ್ಣುಗಳನ್ನು ಖರೀದಿಸಬೇಕಾಗಿದ್ದರೂ ಇದೊಂದು ಆಯ್ತಾ. ಕಮ ನೆಕ್ಸ್ಟ್ ಏನ್ ಹೇಳ್ತಾ ಇದಾರೆ, ಅಥವಾ ಬಸ್ ಅಥವಾ ಟ್ಯಾಕ್ಸಿಯ ಸವಾರಿ ಮಾಡಬೇಕಾಗಿದ್ದರೂ ಫುಲ್ ಸ್ಟಾಪ್. ಏನಿದು, ಇನ್ಕಂಪ್ಲೀಟ್ ಆಯ್ತಾ? ಇನ್ಕಂಪ್ಲೀಟ್ ಆಗಿಲ್ಲ. ಇಲ್ಲಿ ಆದರೂ ಅಂತ ಅವರು ಫಸ್ಟ್ ಕೊಟ್ಟಿದ್ದಾರೆ, ಅದನ್ನ ನಾವು ಪ್ರತಿಯೊಂದಕ್ಕೂ ಕೂಡ ಏನ್ ಮಾಡ್ಬೇಕಾಗಿದೆ, ಆಡ್ ಮಾಡ್ಬೇಕಾಗಿದೆ. ನೋಡಿ, ಒಬ್ರು ಬಿಲ್ಗಳನ್ನು ಪಾವತಿಸಬೇಕಾಗಿದ್ದರು, ಹಣಗಳನ್ನು ಖರೀದಿಸಬೇಕಾಗಿದ್ದರು ಅಥವಾ ಬಸ್ ಅಥವಾ ಟ್ಯಾಕ್ಸಿಯ ಸವಾರಿ ಮಾಡಬೇಕಾಗಿದ್ದರು ಅಂದ್ರೆ ಹೇಗೆ ಮಾಡ್ತೀವಿ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಇದು.
ಸೊ ಮೊದಲನೇದಾಗಿ ನಾ ಏನ್ ಬರ್ದೆ, ನಾವೆಲ್ಲ ವಹಿವಾಟುಗಳನ್ನ ಕಾರ್ಡ್ ಅಥವಾ ಡಿಜಿಟಲ್ ಮೂಲಕ ಪೇ ಮಾಡ್ತೀವಿ ಅಂತ ಇಲ್ಲಿ ನಾನು ಬರ್ದಿದ್ದೆ. ಅದಾದ್ಮೇಲೆ ಅದಕ್ಕೆ ಎಕ್ಸಾಂಪಲ್ಸ್ ಇದು. ಸೊ ದಿಸ್ ಇಸ್ ನಾಟ್ ಅ ಸೆಂಟೆನ್ಸ್, ದಿಸ್ ಆರ್ ಓನ್ಲಿ ದ ಎಕ್ಸಾಂಪಲ್. ಹೀಗೆ ನಾನು ಇಲ್ಲಿ ವಾಕ್ಯದ ರಚನೆಯನ್ನ ಮಾಡಿದೀನಿ. ನಮ್ಮ ಎಲ್ಲ ವಹಿವಾಟುಗಳು ಅನ್ನುವಂತಹ ಈ ಎರಡು ಪದವೇ ವಿಷಯವಾಗುತ್ತೆ. ಮಾಡಲಾಗುತ್ತದೆ ಅನ್ನೋದೇ ವರ್ಬ್ ಆಗುತ್ತೆ. ಯಾವುದು ಮುಖಾಂತರ ಮಾಡ್ತೀವಿ ಅನ್ನೋದೇನಾಗಿದೆ, ಆಬ್ಜೆಕ್ಟ್ ಆಗಿದೆ. ಅಂಡ್ ಇದೆಲ್ಲನೂ ಕೂಡ ಉದಾಹರಣೆಗಳಾಗಿದೆ. ಇಸ್ ದಿಸ್ ಕ್ಲಿಯರ್? ಹೀಗೆ ನಾನು ಮೂರು ವಾಕ್ಯಗಳನ್ನ ಇವತ್ತು ನಿಮ್ ಜೊತೆಯಲ್ಲಿ ಸ್ಟಾರ್ಟಿಂಗ್ ಅಲ್ಲೇ ಹೇಳಿದೆ. ಯೋಜನಾ ಮ್ಯಾಗಝಿನ್ ಇಂದ ನಾನು ಈ ಮೂರು ವಾಕ್ಯಗಳನ್ನ ತಗೊಂಡಿರೋದು. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್. ಅಂಡ್ ಪ್ರತಿನಿತ್ಯ ಪ್ರಾಕ್ಟೀಸ್ ಮಾಡಿ. ಎವ್ರಿ ಡೇ ಪ್ರಾಕ್ಟೀಸ್ ಅಷ್ಟೇ ನಿಮಗೆ ಸಹಾಯವನ್ನ ಮಾಡೋದು. ಅದು ವೊಕ್ಯಾಬ್ಯುಲರಿ ಇರಬಹುದು, ವಾಕ್ಯ ರಚನೆ ಇರಬಹುದು, ಇಟ್ ಕುಡ್ ಬಿ ಎನಿಥಿಂಗ್. ಪ್ರತಿನಿತ್ಯ ಪ್ರಾಕ್ಟೀಸ್ ಮಾಡೋ ಮುಖಾಂತರ ಇನ್ನಷ್ಟು ಉತ್ತಮ ರೀತಿಯಲ್ಲಿ ನೀವು ಎಕ್ಸಾಮ್ಗೆ ರೆಡಿ ಆಗಬಹುದಾಗಿದೆ. ಓಕೆ, ಪುಸ್ತಕ ಬೇಕಿದ್ದಲ್ಲಿ ಅಥವಾ ಕೋರ್ಸ್ಗೆ ಜಾಯಿನ್ ಆಗಬೇಕಿದ್ದಲ್ಲಿ ಇಲ್ಲಿ ಕಾಣ್ತಾ ಇರೋ ಮೊಬೈಲ್ ಸಂಖ್ಯೆಗೆ ನೀವು ನನ್ನ ವಾಟ್ಸ್ಆಪ್ ಅಥವಾ ಟೆಲಿಗ್ರಾಮ್ ಮುಖಾಂತರ ಮೆಸೇಜ್ ಮಾಡಿ ಕಾಂಟ್ಯಾಕ್ಟ್ ಮಾಡಬಹುದಾಗಿದೆ. ಚೆನ್ನಾಗಿ ಓದ್ಕೊಳ್ಳಿ. ಥ್ಯಾಂಕ್ ಯು ಪೀಪಲ್. ಇವತ್ತಿನ ಸೆಷನ್ ಇಷ್ಟ ಆದಲ್ಲಿ ಲೈಕ್ ಮಾಡೋದನ್ನ ಮರಿಬೇಡಿ. ಚಾನಲ್ಗೆ ಹೊಸಬ್ರು ಇದ್ದೀರಾ ಅಂತಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹ್ಯಾಪಿ ಲರ್ನಿಂಗ್.